ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ಈ ವೀಕ್ಷಕರೇ, ಇವತ್ತಿನ ದಿವಸ ನಾನು ಬುಧಗ್ರಹಣ ರಹಸ್ಯಮಯವಾದಂತಹ ವಿಚಾರಗಳನ್ನ ನಿಮಗೆ ತಿಳಿಸಲಿದ್ದೇನೆ. ಬುಧಗ್ರಹಣ ರಹಸ್ಯಮಯವಾದ ವಿಶೇಷ ಪ್ರಭಾವ ವೃಷಭ ರಾಶಿಯವರ ಮೇಲೆ. ನಿಮಗೆ ಯಾಕೆ ಬುಧ ಇಂಪಾರ್ಟೆಂಟು ಅನ್ನುವಂಥದ್ದನ್ನು ನೋಡಿ. ವೃಷಭ ರಾಶಿಯವರಿಗೆ ಕೌಟುಂಬಿಕ ಸುಖವನ್ನು ಕೊಡ್ತಕ್ಕಂಥವನು ಬುಧಗ್ರಹಣ ಆಗಿರ್ತಾನೆ. ಅಂದರೆ ಬಹಳಷ್ಟು ಜನಕ್ಕೆ ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಬಹಳಷ್ಟು ಜನಕ್ಕೆ ಫ್ಯಾಮಿಲಿ ಸಪೋರ್ಟೇ ಸಿಗೋದಿಲ್ಲ. ಕುಟುಂಬದವರೇ ಯಾರೋ ಅವ್ರಿಗೆ ಹೆಲ್ಪ್ ಮಾಡದೇ ಇರೋದಿಲ್ಲ. ಹೊರಗಿನವ್ರು ಯಾರೋ ಹೆಲ್ಪ್ ಮಾಡ್ತಾರೆ ಸರ್, ನಮ್ಮವರೇ ನಮ್ಮ ಕುಟುಂಬದವರೇ ನಮ್ಗೆ ಯಾರು ಹೆಲ್ಪ್ ಮಾಡಲ್ಲ ಅಂತಾರೆ. ಇನ್ನು ಕೆಲವರಿಗೆ ಕುಟುಂಬದವ್ರು ಹೆಲ್ಪ್ ಮಾಡಬೇಕು ಅಂದ್ಕೊಂಡ್ರೂ ಮಾಡೋಕ್ಕಾಗ್ತಾ ಇರೋದಿಲ್ಲ. ಇನ್ನು ಕೆಲವರಿಗೆ ಮಾತ್ರ ತುಂಬ ಚೆನ್ನಾಗಿ ಫ್ಯಾಮಿಲಿಯವ್ರ ಸಪೋರ್ಟ್ ಸಿಗ್ತಾ ಇರುತ್ತೆ. ಸೊ ಈ ಫ್ಯಾಮಿಲಿ ಸಪೋರ್ಟ್ ಅಥವಾ ಕುಟುಂಬದವರ ಸಹಕಾರ, ಕುಟುಂಬದಲ್ಲಿ ನೆಮ್ಮದಿ, ಮನೆಯಲ್ಲಿ ಯಾವುದೇ ಜಗಳ ಮನಸ್ತಾಪ ಇಲ್ಲದೇನೆ, ಫ್ಯಾಮಿಲಿನಲ್ಲೆಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಅಥವಾ ಅತ್ತೆ ಮಾವ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ತಂಗಿ ಭಾವ ಎಲ್ಲ ನಮ್ದೇನಿದು ನಿಮ್ಮ ಫ್ಯಾಮಿಲಿ ಏನಿರುತ್ತೆ ವೃಷಭ ರಾಶಿಯವ್ರದ್ದು, ನಿಮ್ಮ ಫ್ಯಾಮಿಲಿ ಜೊತೆಗೆ ನೀವೆಲ್ಲರ ಜೊತೆಗೂ ತುಂಬ ಚೆನ್ನಾಗಿರಬೇಕು ಅಥವಾ ಅವರೆಲ್ಲರೂ ನಿಮ್ಮ ಜೊತೆಗೆ ಚೆನ್ನಾಗಿರಬೇಕು. ಎಲ್ಲೂ ಏನೂ ಸಮಸ್ಯೆಗಳಾಗಬಾರದು ಅಂದರೆ ಏನು ಮಾಡಬೇಕು ಅಥವಾ ಯಾಕೆ ಆಗುತ್ತೆ ನಿಮ್ಮ ರಾಶಿ ಪ್ರಕಾರ ಅಂದರೆ ಬುಧನ ರಹಸ್ಯ ಅದು. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ, ವೃಷಭ ರಾಶಿಯವರ ವೈಯಕ್ತಿಕ ಜಾತಕದಲ್ಲಿ ಬುಧ ಚೆನ್ನಾಗಿಲ್ಲ ಅಂತಂದರೆ ನಿಮಗೆ ಕೌಟುಂಬಿಕ ಸುಖನೇ ಇರೋದಿಲ್ಲ, ಅಂದರೆ ಕುಟುಂಬದವರ ಸಪೋರ್ಟೇ ಸಿಗೋದಿಲ್ಲ. ಭಾಳಷ್ಟು ಜನಕ್ಕೆ ಏನಾಗ್ಬಿಡುತ್ತೆ ಅಂದರೆ ನಿಮ್ಮನ್ನು ಬಳಸ್ಕೊಂತಾರೆ, ಏನು ಪ್ರಯೋಜನ ಇಲ್ಲ ಅಂದಾಗ ಬಿಟ್ಟುಬಿಡ್ತಾರೆ. ನಿಮ್ಮ ಸ ಅಂದರೆ ಅವ್ರದ್ದೇನೋ ಕೆಲಸಗಳಿದ್ದಾಗ ಎಲ್ಲ ನಿಮ್ಮ ಹತ್ರ ಬರ್ತಾರೆ, ಕೆಲಸ ಮಾಡಿಸ್ಕೊಂತಾರೆ, ನಿಮ್ಮನ್ನು ಬಿಟ್ಬಿಟ್ಟು ನಿಮಗೆ ತುಂಬ ಅರ್ಜೆಂಟಾಗಿ ಏನೋ ಸಹಾಯ ಆಗಬೇಕು ಅಂದರೆ ನಿಮ್ಮ ಕೈಗೆ ಯಾರೂ ಸಿಗೋದೇ ಇಲ್ಲ ಕುಟುಂಬದವರು. ಸೊ ಇದೇನಾಗ್ಬಿಡುತ್ತೆ, ಸ್ವಾರ್ಥ ಅಂತ ನಾನು ಕುಟುಂಬದವರ ಸ್ವಾರ್ಥ ಗುರುಗಳೇ ಅವ್ರು ಯಾರೋ ಸರಿ ಇಲ್ಲ ಹಂಗಲ್ಲ, ಅಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕುಟುಂಬಾಧಿಪತಿಯಾದ ಬುಧ ಚೆನ್ನಾಗಿಲ್ಲ ಅಂತಾದರೆ ನಿಮಗೆ ಕುಟುಂಬದವರ ಸಪೋರ್ಟ್ ಸಿಗೋ ಚಾನ್ಸೇ ಇಲ್ಲ ಅಂತ ಹೇಳ್ತಾದ್ರೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ಜಾತದಲ್ಲಿ ಬುಧ ಎಲ್ಲಿದ್ದಾನೆ, ತುಲಾರಾಶಿಯಲ್ಲಿದ್ದಾನಾ, ಮೀನ ರಾಶಿಯಲ್ಲಿದ್ದಾನಾ, ಎಲ್ಲಿದ್ದಾನೆ ಬುಧ ಅನ್ನುವಂಥದ್ದು ಬೇಕಲ್ವಾ. ಮಿಥುನ ಕನ್ಯಾದಲ್ಲಿದ್ದರೆ ಓಕೆ, ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ ಸಪೋರ್ಟ್ ಕುಟುಂಬದವ್ರದ್ದು, ಇಲ್ಲ ಅಂದರೆ ಇರಲ್ಲ. ಸೊ ಅದರಿಂದ ಬುಧ ಬಹಳ ಇಂಪಾರ್ಟೆಂಟ್ ಆದಂತಹ ಪಾತ್ರವನ್ನು ಕುಟುಂಬದವರ ಸಪೋರ್ಟ್ ವೃಷಭ ರಾಶಿಯವರಿಗೆ ಕೊಡಿಸ್ಲಿಕ್ಕೆ ಬಹಳ ರಹಸ್ಯಮಯವಾಗಿ ಕೆಲಸ ಮಾಡ್ತಿರ್ತಾನೆ. ಸೊ ಅದರಿಂದ ನಿಮ್ಮ ಜಾತಕಾಗಲಿ ಏನೇ ಆಗಲಿ ನೀವು ಬುಧನ ಆರಾಧನೆಯಿಂದ ಕುಟುಂಬದವ್ರ ಸಪೋರ್ಟ್ ಪಡ್ಕೋಬೋದು. ಬರೀ ಕುಟುಂಬನ ಇನ್ನೂ ಇದೆ ದುಡ್ಡು. ನೀವು ವೃಷಭ ರಾಶಿಯವರು ಒಂದಿಷ್ಟು ಸಂಪಾದನೆ ಅಂತೂ ಮಾಡ್ತೀರಿ. ನಿಮ್ಮದು ಶನಿ ಚೆನ್ನಾಗಿದ್ದರೆ ಡಿಸೆನ್ಸ್ ತುಂಬ ಚೆನ್ನಾಗಿದ್ದರೆ ಶನಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಸಂಪಾದನೆ ಅಥವಾ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರ ತುಂಬ ಚೆನ್ನಾಗಿರುತ್ತೆ ಶನಿ ಚೆನ್ನಾಗಿದ್ದರೆ. ಶನಿ ಚೆನ್ನಾಗಿಲ್ವಾ ತುಂಬ ವರ್ಸ್ಟ್ ಆಗಿರುತ್ತೆ. ಶನಿ ಮೀಡಿಯಮ್ ಆಗಿದ್ದರೆ ತುಂಬ ಸ್ಲೋ ಆಗಿ ಮೀಡಿಯಮ್ ಆಗಿರುತ್ತೆ ಅಂದರೆ ನಿಮ್ಮ ವೈಯಕ್ತಿಕ ಜಾಗದಲ್ಲಿ. ಬಟ್ ಇಲ್ಲಿ ರಹಸ್ಯಮಯವಾಗಿ ಬುಧ ಕೆಲಸ ಮಾಡ್ತಿರ್ತಾನೆ ಅಂದರೆ ದುಡ್ಡು. ನಿಮ್ಮ ತಂದೆ, ನಿಮ್ಮ ತಾತ, ನಿಮ್ಮ ಮುತ್ತಾತ ಆ ಕಡೆಯಿಂದ ನಿಮಗೇನೋ ಒಂದಿಷ್ಟು, ನಿಮ್ಮ ಫ್ಯಾಮಿಲಿ ಒಡೆಯಿಂದ ಒಂದಿಷ್ಟು ದುಡ್ಡು ಬರಬೇಕು, ಶ್ರೀಮಂತರ ಮನೆಯಲ್ಲಿ ನೀವು ಹುಟ್ಟಿದ್ದೀರಾ ಅಥವಾ ಏನು ಅನ್ನುವಂಥದ್ದು ಕೂಡ ಬುಧನೇ ತೀರ್ಮಾನ ಮಾಡ್ತಾನೆ. ಧನ ಕುಟುಂಬಾಧಿಪತಿ ಅವನು. ಸೊ ಇಲ್ಲೇನಾಗುತ್ತೆ, ನಿಮಗೆ ಪಿತ್ರಾರ್ಜಿತ ಸ್ವರೂಪದಲ್ಲಾಗಿರಲಿ ಅಥವಾ ನೀವೇ ದುಡಿಮೆ, ಈಗ ನೀವು ಮಿಥುನ ರಾಶಿ, ನೀವು ವೃಷಭ ರಾಶಿಯವರು, ನಿಮಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಎಲ್ಲಿದ್ದಾನೆ ಬುಧ ಅನ್ನೋದ್ರ ಮೇಲೆ ಆಗಿರುತ್ತೆ. ಸೊ ನೀವು ವೃಷಭ ರಾಶಿಯವರಾಗಿದ್ದು ನೀವೇ ಕಷ್ಟಪಟ್ಕೊಂಡು ತುಂಬ ದುಡಿದಿದ್ರು, ದುಡ್ಡು ಏನು ಉಳಿತಾ ಇಲ್ಲ ಗುರುಗಳೇ ಅಂತಂದ್ರು, ತುಂಬ ಕಷ್ಟಪಡ್ತೀನಿ ಆದರೆ ಬರ್ತಾನೇ ಇಲ್ಲ ದುಡ್ಡು ಅಂದ್ರೂ. ನೋಡಿ, ಒಂದು ದುಡ್ಡು ಬರ್ತಾ ಇಲ್ಲ, ಇನ್ನೊಂದು ದುಡ್ಡು ಬರ್ತಾ ಇದೆ ಆದರೆ ದುಡ್ಡು ಉಳಿತಾ ಇಲ್ಲ, ಇದೆರಡೂ ಕೂಡ ಆಗ್ತಾ ಇರ್ತದೆ. ಸೊ ಇದೆಲ್ಲದನ್ನು ಕಂಟ್ರೋಲ್ ಮಾಡಿ, ನಿಗ್ರಹ ಮಾಡಿ, ನಿಮ್ಮಲ್ಲಿ ಒಂದಿಷ್ಟು ದುಡ್ಡು ಸೇವ್ ಆಗೋ ಥರ, ಉಳಿಕೆ ಆಗೋ ಥರ ಮಾಡುವಂಥದ್ದು ಯಾವುದು ಗೊತ್ತಾ? ಬುಧಗ್ರಹ. ಯಾಕೆ? ಧನಾಧಿಪತಿ. ನಿಮಗೆ ದುಡ್ಡು ಬೇಕಾ? ನಿಮಗೆ ಶ್ರೀಮಂತಿಕೆ ಬೇಕಾ? ನಿಮಗೆ ಫ್ಯಾಮಿಲಿ ಸಪೋರ್ಟ್ ಬೇಕಾ? ಬುಧನ ಆರಾಧನೆ ಮಾಡಬೇಕು. ನೀವು ಎಷ್ಟು ಜಾಸ್ತಿ ಬುಧನ ಆರಾಧನೆ ಮಾಡ್ತಿರೋ ಅಷ್ಟು ಜಾಸ್ತಿ ಶ್ರೀಮಂತರಾಗ್ತೀರಾ, ಅಷ್ಟು ಜಾಸ್ತಿ ಫ್ಯಾಮಿಲಿ ಸಪೋರ್ಟ್ ಸಿಗುತ್ತೆ ವೃಷಭ ರಾಶಿಯವರಿಗೆ. ಅಷ್ಟೇ ಅಲ್ಲ, ಇಷ್ಟೇನಾ? ಇಲ್ಲ, ಇನ್ನೂ ಇದೆ. ನಿಮಗೆ ಸಂತಾನ ಆಗಬೇಕು ಅಂತಾದರೆ, ವೃಷಭ ರಾಶಿಯವರಿಗೆ ಸಂತಾನ ಆಗಬೇಕು ಅಂದರೆ ಬುಧನ ಆರಾಧನೆ ಬೇಕು. ಸೊ ಬುಧ ಚೆನ್ನಾಗಿಲ್ಲ ಅಂದರೆ ಸಂತಾನ ಆಗದೇ ಇಲ್ಲ. ಬುಧ ತುಂಬ ಚೆನ್ನಾಗಿದ್ದಾನೆ ಅಂತಂದರೆ ಒಂದು ಎರಡು ಮೂರು ಜನ ಮಕ್ಕಳು ಕೂಡ ಆಗ್ತಾರೆ. ಬುಧ ಚೆನ್ನಾಗಿದ್ದರೆ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಬೆಳೀತಾರೆ, ಆರೋಗ್ಯಪೂರ್ಣವಾಗಿರ್ತಾರೆ, ನಿಮ್ಮ ಮನಸ್ಸಿಗೆ ಸಂತಸವನ್ನು ಕೊಡ್ತಾರೆ. ಅಯ್ಯೋ, ನನ್ನ ಮಗ ಏನು ಟೆನ್ಷನ್ ಕೊಡ್ತಾನೆ ಗುರುಳೇ, ಒಂದು ಮಗ ಹುಟ್ಬಿಟ್ಟಿದ್ದಾನೆ, ಅದು ಏನು ಸಮಸ್ಯೆ ಕೊಡ್ತಾನೆ, ಏನಕ್ಕಾರ ಹುಟ್ಬಿಟ್ಟಿದ್ದಾನೆ ಅನ್ನೋಷ್ಟು ನಮಗೆ ಚಿಂತೆ ಕೊಡ್ತಾ ಇದ್ದಾನೆ ಮಗ, ಎಷ್ಟು ಹಿಂಸೆ ಕೊಡ್ತಿದ್ದಾಳೆ ನಮ್ಮ ಮಗಳು, ಇದೆಲ್ಲ ಏನಂತಂದರೆ ಬುಧ ಚೆನ್ನಾಗಿಲ್ಲ ನಿಮ್ಮ ಜಾಗದಲ್ಲಿ ಅಂತ ಅರ್ಥ. ಇನ್ನು ಕೆಲವರಿಗೆ ಎಷ್ಟು ಪ್ರಯತ್ನ ಮಾಡಿದ್ರೂ ಮಕ್ಕಳೇ ಆಗ್ತಾ ಇಲ್ಲ ಅಂದ್ರೂ ವೃಷಭ ರಾಶಿಯವರಿಗೆ ಬುಧನೇ ಕಾರಣ. ಸೊ ಆಮೇಲೆ ಇದು ಮೂರಕ್ಕೆನ ಮುಗೀತಾ? ಇಲ್ಲ, ಇನ್ನೂ ಇದೆ.
ನೀವು ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕ್ತೀರಿ, ನೀವು ಕೈ ಹಾಕದ ಕೆಲಸಗಳೆಲ್ಲ ಸಕ್ಸಸ್ ಆಗಬೇಕು ಅಂದರೆ ನೆನ್ಪಿಟ್ಕೊಳ್ಳಿ, ವೃಷಭ ರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದು ಸಕ್ಸಸ್ ಆಗಬೇಕು ಅಂತಂದರೆ ಬುಧನ ಆರಾಧನೆ ಬಹಳ ಮುಖ್ಯ. ಬುಧ ಚೆನ್ನಾಗಿದ್ದರೆ ಮಾತ್ರ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗುವಂಥದ್ದು, ಇಲ್ಲ ಅಂದರೆ ಇಲ್ಲ. ಏವೋ ಅದೇನೋ ಭಾಳ ಆಸೆ ಇಟ್ಕೊಂಡು ಕೈ ಹಾಕಿದ್ದೆ ಗುರುಳೇ ಆಗಲೇ ಇಲ್ಲ, ಅದೆಲ್ಲೋ ಸೈಟ್ ತಗೋಣ ಅಂತ ಹೋದೆ ಎಷ್ಟು ಓಡಾಡಿದ್ರೂ ಆಗಲಿಲ್ಲ. ಕುಜ ಚೆನ್ನಾಗಿದ್ದರೆ ಸೈಟು, ಜೊತೆಗೆ ಬುಧ ಚೆನ್ನಾಗಿದ್ದರೆ ಮಾತ್ರ ಕೈ ಹಾಕಿದ ಕೆಲಸ ಸಕ್ಸಸ್. ಸೈಟ್ ಇದೆ ಗುರುಳೆ, ಒಂದು ಮನೆ ಕಟ್ಟೋಣ ಅಂತ ಹೊರಟೆ ಕೈ ಹಾಕದೆ ಆಗ್ತಾನೆ ಇಲ್ಲ. ಅದ್ಯಾವುದೋ ಒಂದು ವ್ಯವಹಾರ ಮಾಡೋಣ ಅಂತ ಕೈ ಹಾಕ್ತಿದ್ದೀನಿ, ಆಗ್ತಾನೆ ಇಲ್ಲ. ಆ ಕೈ ಹಾಕಿದ ವ್ಯವಹಾರಗಳೆಲ್ಲ ಸುಲಭವಾಗಿ ಆಗಬೇಕು ಅಂದರೆ ಬುಧನೇ, ಬುಧ ಇಲ್ಲದ್ರೆ ಆಗಲ್ಲ. ಸೊ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಎಲ್ಲಿದ್ದಾನೆ ಅನ್ನುವಂಥ ನೋಡ್ಕೊಳ್ಬೇಕು. ಏನಾದರೂ ಅಪ್ಪಿತಪ್ಪಿ ಮೀನರಾಶಿಯಲ್ಲಿ ಬುಧ ಇದ್ದಾನೆ ಅಂದರೆ ಸಂಸಾರ ಸುಖ ಇಲ್ಲ, ದುಡ್ಡಿಲ್ಲ, ಮಕ್ಕಳಿಲ್ಲ, ಕೈ ಹಾಕಿದ ಕೆಲಸಗಳು ಸಕ್ಸಸ್ ಇಲ್ಲ, ಬರೀ ನೆಗೆಟಿವೇ ಆಗ್ತಾ ಇರುತ್ತೆ. ಬುಧ ತುಂಬ ಚೆನ್ನಾಗಿದ್ದಾನೆ ಅಂತಾದರೆ ಇದೆಲ್ಲ ವಿಚಾರದಲ್ಲಿ ಚೆನ್ನಾಗಾಗುತ್ತೆ. ಅಥವಾ ಮೀಡಿಯಂ ಆಗಿದ್ದಾನೆ, ಹೆಂಗೆ ಇರಲಿ ಬುಧ, ಇದೆಲ್ಲದೂ ನನಗೆ ಬೇಕು, ನೀವು ಹೇಳ್ದಂಗೆ ಕರೆಕ್ಟಾಗಿ ನಂಗೆ ಅನುಕೂಲ ಆಗಬೇಕು, ಏನು ಮಾಡಬೇಕು, ಬುಧನ ಆರಾಧನೆ ಮಾಡಬೇಕು. ಹಲವಾರು ಪ್ರಯತ್ನಗಳು ನೀವು ಮಾಡಿರ್ಬೋದು, ಬಟ್ ನಾನೀಗ ಹೇಳುವಂಥ ಪ್ರಯತ್ನವನ್ನು ಮಾಡಿ. ವಿಷ್ಣುವಿನ ವಿಶೇಷವಾದ ಆರಾಧನೆ, ಬುಧನ ವಿಶೇಷವಾದ ಆರಾಧನೆ ಮಾಡಿ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಓದಿ, ಪ್ರತಿ ದಿವಸ ವಿಷ್ಣು ಅಷ್ಟೋತ್ತರ ಓದಿ ಅಥವಾ ಬುಧಾಷ್ಟೋತ್ತರ ಓದಿ, ಬುಧವಾರಗಳಲ್ಲಿ ಹಸಿರು ವಸ್ತ್ರದಲ್ಲಿ ಹೆಸರುಕಾಳು ದಾನ ಮಾಡಿ, ಆಮೇಲೆ ಬಹಳ ಮುಖ್ಯವಾಗಿ ಬುಧವಾರದ ದಿವಸ ಒಂದು ಹೊತ್ತು ಉಪವಾಸ ಮಾಡಿದ್ರು ಕೂಡ ತುಂಬ ಅನುಕೂಲ. ನಿಮಗೆ ಬಿ ಪಿ ಶುಗರ್ ಸಮಸ್ಯೆ ಇಲ್ಲ ಅಂತಾದರೆ ಒಂದು ಹೊತ್ತು ಉಪವಾಸ, ವಿಷ್ಣುವಿನ ಆರಾಧನೆ ಮಾಡಿಕೊಂಡು ವಿಷ್ಣು ಹೆಸರು ಹೇಳ್ಕೊಂಡು ಆಯಿತಾ, ಆಮೇಲೆ ವರ್ಷಕ್ಕೊಂದ್ಸಲ ವೆಂಕಟೇಶ್ವರನೋ ಅಥವಾ ರಂಗನಾಥನೋ ಈ ಥರ ವಿಷ್ಣು ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ, ಈ ಥರ ವಿಷ್ಣುವಿನ ಆರಾಧನೆ ಜಾಸ್ತಿ ಮಾಡ್ತಾ ಇರಬೇಕು. ಇಲ್ಲಿ ಇನ್ನೊಂದು ಬಹಳ ವಿಶೇಷವಾದ ಪರಿಹಾರ ಏನಪ್ಪ ಅಂದರೆ ರತ್ನ ಧಾರಣೆ ಆಗ್ತದೆ. ಅಂದರೆ ಧಾರಣೆ ಅನ್ನೋದಕ್ಕಿಂತ ನೀವು ರತ್ನವನ್ನು ಇಟ್ಕೊಳ್ತಕ್ಕಂಥದ್ದು, ಅದರಲ್ಲಿ ವಿಶೇಷವಾಗಿ ಪಚ್ಚೆ. ಬುಧನ ಏನು ರತ್ನ ಯಾವುದು? ಪಚ್ಚೆನೆ. ಆದ್ದರಿಂದ ನಿಮಗೆ ಧನಾಧಿಪತಿ, ಕುಟುಂಬಾಧಿಪತಿ, ಪಂಚಮಾಧಿಪತಿಯಾದಂತಹ ಬುಧನ ರತ್ನ ಪಚ್ಚೆ, ಆ ಪಚ್ಚೆಯನ್ನು ನೀವು ಇಟ್ಕೊಳ್ಬೋದು. ಪ್ರತಿಯೊಬ್ಬ ವೃಷಭ ರಾಶಿಯವರು ಇದನ್ನು ಸುಮ್ಮನೆ ಪಾಕೆಟಲ್ಲಿ ಹಿಂಗೆ ಇಟ್ಕೊಂಡ್ರು ಸಾಕು, ನೀವೇನು ಉಂಗ್ರ ಮಾಡಿ ಕೇಬಲಲ್ಲೇ ಹಾಕ್ಕೊಂಡಿರಬೇಕು ಅಂತೇನಿಲ್ಲ. ನೀವು ಸುಮ್ಮನೆ ಪಚ್ಚೆಯನ್ನು ಬ್ಯಾಗಲ್ಲೇ ಪರ್ಸಲ್ಲಿ ಮೇಲ್ ಪಾಕೆಟಲ್ಲಿ ಇಟ್ಕೊಂಡ್ರು ಆಯ್ತು, ಈ ಥರ ಒಂದು ಕಾಂಪ್ಯಾಕ್ಟಾಗಿ ಮಾಡಿಕೊಂಡು ಎಲ್ಲ ವೃಷಭ ರಾಶಿಯವರಿಗೆ ನಾನು ಕೊಡ್ತಾ ಇದ್ದೇನೆ ಈ ಬಾರಿಯ ವಿಶೇಷವಾದಂತಹ ಪರಿಹಾರದಲ್ಲಿ ಪ್ರತಿಯೊಬ್ಬರಿಗೂ ಸಹ ಪಚ್ಚೆ ಕೊಡ್ತಾ ಇದ್ದೇನೆ. ಏನು ಆ ವಿಶೇಷ ಪರಿಹಾರ ಗೊತ್ತಾ? ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಆದ್ದರಿಂದ ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳು, ಸಾಲ ಬಾಧೆಗಳು, ದುಡ್ಡಿನ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವೇ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳು, ಆ ಮಂತ್ರಗಳನ್ನು ಬಳಸಿಕೊಂಡು ನಾವು ಕಮಲ ಪುಷ್ಪ, ಕಮಲದ ಹೂವಿನಲ್ಲಿ ನಾವು ಲಕ್ಷ್ಮೀನಾರಾಯಣ ದೇವ ಹೋಮವನ್ನು ಮಾಡ್ತೇವೆ. ಕಮಲ ಪುಷ್ಪಗಳು, ಪಾಯಸ ದ್ರವ್ಯ, ಏನು ಆಜ್ಯಕ್ತ ಕಮಲ ಪುಷ್ಪಗಳು ಅಂತ, ಕಮಲದ ಪುಷ್ಪದಲ್ಲಿ ಲಕ್ಷ್ಮೀನಾರಾಯಣ ದೇವ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಈ ಪಚ್ಚೆಯ ರತ್ನವನ್ನು ಅಭಿಮಂತ್ರಣೆ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಯಾವತ್ತು? ಆಗಸ್ಟ್ 19 ತಾರೀಕು ಸೋಮವಾರ, ಶ್ರಾವಣ ಮಾಸದ ಹುಣ್ಣಿಮೆ. ಶ್ರಾವಣ ಮಾಸದ ಹುಣ್ಣಿಮೆಯಂದು ಏನು ಲಕ್ಷ್ಮೀನಾರಾಯಣ ದೇವ ಹೋಮವನ್ನು ಮಾಡಿ ಈ ಪಚ್ಚರತ್ನವನ್ನು ಅಭಿಮಂತ್ರಣೆ ಮಾಡೋದು. ಯಾಕೆಂದರೆ ಬುಧನ ಅಭಿಮಾನಿ ದೇವರು, ಬುಧನನ್ನು ಆರಾಧನೆ ಮಾಡಬೇಕಾದ್ರಿಂದ ಸಹಸ್ರ ಬುಧ ಶಾಂತಿ ಹೋಮ, 1008 ಸಂಖ್ಯೆಯಲ್ಲಿ ಬುಧಗ್ರಹನಿಗೆ ಹೋಮವನ್ನು ಮಾಡಿ ಈ ಒರಿಜಿನಲ್ ಪಚ್ಚರತ್ನವನ್ನು ಅದರಲ್ಲಿ ಅಭಿಮಂತ್ರಣೆ ಮಾಡಿ, ಎನರ್ಜೈಸ್ ಮಾಡಿ ನಿಮಗೆ ಇದನ್ನು ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರೋರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ನಾವು ಬಹಳ ವಿಶೇಷವಾಗಿ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸರ್ಪದೋಷದಿಂದಾಗಿ ಕೂಡ ಸಮಸ್ಯೆಗಳು ಬರ್ತದೆ. ಸೊ ಒಂದಕ್ಕೊಂದು ಲಿಂಕ್ ಅದು. ಸೊ ಆದ್ದರಿಂದ ಸರ್ಪದೋಷಗಳಿದ್ರೆ ಪರಿಹಾರವಾಗಲಿ, ಸರ್ಪದೋಷದಿಂದ ಮಕ್ಕಳಾಗ್ತಾ ಇಲ್ಲ, ಸರ್ಪದೋಷದಿಂದ ಮದುವೆನೇ ಆಗ್ತಾ ಇಲ್ಲ, ಸರ್ಪದೋಷದಿಂದ ಏನೋ ಬಿಸ್ನೆಸ್ಸು, ಸರ್ಪದೋಷದಿಂದ ಆರೋಗ್ಯ, ಸರ್ಪದೋಷದಿಂದ ವ್ಯವಹಾರಗಳು, ಸರ್ಪದೋಷದಿಂದ ನಿಮಗೆ ಏನೇನು ಸಮಸ್ಯೆಗಳಾಗ್ತಾ ಇದೆಯೋ ಅದೆಲ್ಲ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಗುರುಶಾಂತಿ, ಶನಿಶಾಂತಿ ಸಹಿತ ಎಲ್ಲ ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಶನಿದಶೆ, ಶನಿಭುಕ್ತಿ ಇತ್ಯಾದಿ ಎಲ್ಲ ಕಡೆ ಶನೇಶ್ವರನ ಪ್ರಭಾವ ಎಲ್ಲಿರ್ತದೆ, ದುಷ್ಪ್ರಭಾವ ಎಲ್ಲಿರ್ತದೆ, ಅದನ್ನು ಪರಿಹಾರ ಮಾಡಿ ಶನೇಶ್ವರನ ಅನುಗ್ರಹ ಸಿಗಬೇಕು ಅಂತ ಶನಿಶಾಂತಿ ಹೋಮ. ಗುರುಬಲ ಇರೋರಿಗೆ ಕೆಲಸ ಮಾಡಬೇಕು, ಗುರುಬಲ ಇಲ್ಲದವರಿಗೆ ಗುರುವಿನ ಅನುಗ್ರಹ ಸಿಗಬೇಕು ಅಂತ ಗುರುಶಾಂತಿ ಹೋಮ. ಯಾವುದೇ ವಿಧದ ಗ್ರಹಚಾರ ದೋಷಗಳಿದ್ರೂ ಪರಿಹಾರವಾಗಬೇಕು ಅಂತ ನವಗ್ರಹ ಶಾಂತಿ ಹೋಮ. ಇದೆಲ್ಲ ಹೋಮಗಳನ್ನು ಸಹ ನಾವು ಆಗಸ್ಟ್ 19 ತಾರೀಕು ಸೋಮವಾರದ ದಿವಸ ಮಾಡ್ತಾ ಇದ್ದೇವೆ. ನೀವೆಲ್ಲ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ.
ಲೈವಲ್ಲಿ ನಿಮ್ಮ ಹೆಸರು ಬೆಳಗ್ಗೆ ಸಂಕಲ್ಪ ಆಗುತ್ತೆ, ನಾನು ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಈ ವಿಶೇಷವಾದಂತಹ ಒರಿಜಿನಲ್ ಪಚ್ಚೆ ರತ್ನ ಪ್ರತಿಯೊಬ್ಬರಿಗೂ ಸಹ. ನೀವು ಜೊತೆಗೆ ನೋಡಿ ಬಾಕ್ಸ್ ಥರ ಇಟ್ಕೊಳ್ಳೋದ್ರಿಂದ ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ, ನೀವು ಹಾಕಿ ಉಂಗುರ ಮಾಡಿ ಹಾಕೋಬೇಕು ಅಂತೇನಿಲ್ಲ, ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕು ನಿಮ್ಮ ಜೊತೆಗೆ. ಹಾಗೂ ರಕ್ಷಾಬಂಧನ ಇರೋದ್ರಿಂದ ಒಂದು ಕಂಕಣ ದಾರವನ್ನು ಸಹ ನಿಮಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಅಭಿಮಂತ್ರವಾದ ಕಂಕಣ ದಾರ ಕಟ್ಕೊಂಡಾಗ ಆರ್ಥಿಕ ಬಾಧೆಗಳಿದ್ರೂ ಪರಿಹಾರವಾಗಿ, ಆಮೇಲೆ ಗಂಡ ಹೆಂಡತಿ ಏನಾದರೂ ಸಮಸ್ಯೆಗಳಿದ್ರೂ ಸಹ ಅದು ಪರಿಹಾರವಾಗಿ, ಸಂತಾನ ವಿಚಾರದಲ್ಲಿ ಅನುಕೂಲವಾಗಿ, ಏಕೆಂದರೆ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡಿರ್ತೇವೆ. ಆಮೇಲೆ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ, ಸರ್ವತೋಮುಖವಾದ ಅಭಿವೃದ್ಧಿ. ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಕಮಲ ಪುಷ್ಪಗಳೆಲ್ಲ ಮಾಡಿ ಒಂದು ಕಂಕಣ ದಾರವನ್ನು ಅಭಿಮಂತ್ರಣ ಮಾಡಿ ನಿಮಗೆ ಕೊಡ್ತೇವೆ ಅದನ್ನು ಕೈ ಕಟ್ಕೊಳ್ಳೋಕ್ಕೋಸ್ಕರ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಪ್ರತಿಯೊಬ್ಬರ ಸಂಕಲ್ಪ ಸೇವೆಯವರಿಗೂ ಸಹ ಒಂದು ಸಂಕಲ್ಪ ಸೇವೆಗೆ ಒಂದು ಪಚ್ಚರತ್ನವನ್ನು ಕೊಡ್ತಾ ಇದ್ದೇವೆ. ಆಯ್ತಾ, ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ಹಾಗೂ ನಿಮ್ಮ ವಿಳಾಸವನ್ನು. ಆಯ್ತಲ್ವಾ? ಒಳ್ಳೆಯದಾಗಲಿ. ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ಇವೆ, ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೇಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬರ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಆನಂದ ರೂಪೇ ನಿಜ ಬೋಧ ರೂಪೇ ಬ್ರಹ್ಮಸ್ವರೂಪೇ ಶ್ರುತಿಮೂರ್ತಿ ರೂಪೇ ಶಶಾಂಕ ರೂಪೇ ರಮಣೀಯ ರೂಪೇ ಶ್ರೀರಂಗ ರೂಪೇ ರಮತಾಂ ಮನೋಮೇ. ಓಂ ಕಾವೇರೀ ತೀರೆ ಕರುಣಾವಿಲೋಲೆ ಮಂದಾರ ಮೂಲೆ ಧೃತಚಾರು ಕೇಳೆ ದೈತ್ಯಾಂತಕಾಲೇಖಿಲ ಲೋಕಲೀಲೆ ಶ್ರೀರಂಗಲೀಲೆ ರಮತಾಂ ಮನೋಮೇ. ಓಂ ಲಕ್ಷ್ಮೀ ನಿವಾಸೇ ಜಗತಾಂ ನಿವಾಸೇ ಹೃತ್ಪದ್ಮವಾಸೇ ರವಿಬಿಂಬವಾಸೇ ಕೃಪಾ ನಿವಾಸೇ ಗುಣಭೃಂದವಾಸೇ ಶ್ರೀರಂಗವಾಸೇ ರಮತಾಂ ಮನೋಮೇ. ಓಂ ಬ್ರಹ್ಮಾದಿ ವಂದ್ಯೇ ಜಗದೇಕ ವಂದ್ಯೇ ಮುಕುಂದ ವಂದ್ಯೇ ಸುರನಾಥ ವಂದ್ಯೇ ವ್ಯಾಸಾದಿ ವಂದ್ಯೇ ಸನಕಾದಿ ವಂದ್ಯೇ ಶ್ರೀರಂಗ ವಂದ್ಯೇ ರಮತಾಂ ಮನೋಮೇ. ಓಂ ಬ್ರಹ್ಮಾಧಿರಾಜೇ ಗರುಡಾಧಿರಾಜೇ ವೈಕುಂಠರಾಜೇ ಸುರರಾಜರಾಜೇ ತ್ರೈಲೋಕ್ಯರಾಜೇಖಿಲೋಕರಾಜೇ ಶ್ರೀರಂಗರಾಜೇ ರಮತಾಂ ಮನೋಮೇ. ಓಂ ಅಮೋಘ ಮುದ್ರೆ ಪರಿಪೂರ್ಣ ನಿದ್ರೆ ಶ್ರೀಯೋಗ ನಿದ್ರೆ ಸಸಮುದ್ರ ನಿದ್ರೆ ಶ್ರುತೈಕ ಭದ್ರೆ ಜಗದೇಕ ನಿದ್ರೆ ಶ್ರೀರಂಗ ಭದ್ರೆ ರಮತಾಂ ಮನೋಮೇ. ಓಂ ಸಚಿತ್ರಶಾಯಿ ಭುಜಗೇಂದ್ರಶಾಯಿ ನಂದಾಂಕಶಾಯಿ ಕಮಲಾಂಕಶಾಯಿ ಕ್ಷೀರಾಬ್ಧಿಶಾಯಿ ವಟಪತ್ರಶಾಯಿ ಶ್ರೀರಂಗಶಾಯಿ ರಮತಾಂ ಮನೋಮೇ. ಓಂ ಇದಂ ಹಿರಂಗಂ ತ್ಯಜತಾಮಿಹಾಂಗಂ ಪುನರ್ನ ಚಾಂಗಂ ಯದಿ ಚಾಂಗಮೇತಿ ಪಾಣೌರಥಾಂಗಂ ಚರಣೇಂಬುಗಾಂಗಂ ಯಾನೇ ವಿಹಂಗಂ ಶಯನೇ ಭುಜಂಗಂ ರಂಗನಾಥಾಷ್ಟಕಂ ಪುಣ್ಯಂ ಪ್ರಾತರುತ್ಥಾಯ ಯಃ ಪಠೇತ್ ಸರ್ವಾನ್ ಕಾಮಾನ್ ಅವಾಪ್ನೋತಿ ರಂಗಸಾಯುಜ್ಯಮಾಪ್ನುಯಾತ್. ಹರಿಃ ಓಂ.